ಚಿತ್ರರಂಗಕ್ಕೆ ಆಗಮನ, ಅವಕಾಶಗಳಿಗಾಗಿ ಅಲೆದಾಟ, ಕಷ್ಟದ ಕಾಲದಲ್ಲಿ ಕೈ ಹಿಡಿದ ಪತ್ನಿ ಪ್ರಿಯಾ, ತಮಗೆ ಗೊತ್ತಿಲ್ಲದೆ ಬೆನ್ನ ಹಿಂದೆ ನಿಂತು ಸಹಾಯ ಮಾಡುತ್ತಿದ್ದ ಅಪ್ಪ, ಹೀಗೆ ಎಲ್ಲವನ್ನ ನೆನಪಿಸಿಕೊಂಡಿರುವ ಕಿಚ್ಚ ಸುದೀಪ್ ತಮ್ಮ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಿದ್ದಾರೆ. ಮನೆ ಕಡೆ ಆರ್ಥಿಕವಾಗಿ ಚೆನ್ನಾಗಿದ್ರು, ತಮ್ಮಲ್ಲಿದ್ದ ಸ್ವಾಭಿಮಾನದಿಂದ ಪಟ್ಟ ಕಷ್ಟ, ಹೆಂಡತಿಯಿಂದ ಪಡೆದ ಹಣ, ಅವಕಾಶ ಕೇಳಲು ಅವಳ ಸ್ಕೂಟಿ ಪಡೆದು ತಿರುಗಾಡಿದ್ದನ್ನ ನೆನೆದಿರುವ ಸುದೀಪ್ ಅಂಬರೀಷ, ಶಂಕರ್ನಾಗ್, ರವಿಚಂದ್ರನ್, ಶಿವಣ್ಣ ಹಾಗೂ ಉಪೇಂದ್ರ ಅವರ ಸ್ಫೂರ್ತಿಯನ್ನ ಸ್ಮರಿಸಿದ್ದಾರೆ. ನನ್ನಂತ ಸಾಕಷ್ಟು ಜನರಿಗೆ ಶಂಕರ್ನಾಗ್ ಸ್ಫೂರ್ತಿಯಾಗಿದ್ದಾರೆ, ಅವರನ್ನ ನೋಡಿಯೇ ನಾವು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವುದನ್ನ ಕಲಿತಿದ್ದು ಎಂದಿದ್ದಾರೆ. ಸುದೀಪ್ ಕನ್ನಡ ಚಿತ್ರರಂಗದ ಪ್ರಮುಖ ನಟರಲ್ಲಿ ಒಬ್ಬರು, ಇವರು ತೆಲುಗು ಚಿತ್ರರಂಗದಲ್ಲಿಯೂ ಕೂಡ ಬೇಡಿಕೆಯ ನಟರಾಗಿ ಹೆಸರು ಮಾಡಿದ್ದಾರೆ. 1999 ತೆರೆ ಕಂಡ ತಾಯವ ಸುದೀಪ್ ನಟಿಸಿದ ಮೊದಲು ಚಿತ್ರ. ನಂತರ ಅದೇ ವರ್ಷ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನ ಮಾಡಿರುವ ಪ್ರತ್ಯರ್ಥ ಚಿತ್ರದಲ್ಲಿ ಪೋಷಕ ನಟರಾಗಿ ಕಾಣಿಸಿಕೊಂಡರು. 2000 ತೆರೆ ಕಂಡಂತ ಸುನಿಲ್ ಕುಮಾರ್ ದೇಸಾಯಿ ಅವರದೇ ನಿರ್ದೇಶನ ಮಾಡಿರುವಂತಹ ಸ್ಪರ್ಶ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕರಾಗಿ ಕಾಣಿಸಿಕೊಂಡರು. ಮೈ ಆಟೋಗ್ರಾಫ್ ಚಿತ್ರವನ್ನ ಸುದೀಪ್ ಅವರೇ ನಿರ್ದೇಶನ ಮಾಡಿದ್ದಾರೆ. ಇಂದಿಗೆ ಸುದೀಪ್ ತಮ್ಮ ಸಿನಿ ಪಯಣಕ್ಕೆ ಬರೋಬ್ಬರಿ 23 ಕಳೆದಿದೆ. ಈ ಸಂದರ್ಭದಲ್ಲಿ ಅನೇಕ ನಟರು ಹಾಗೂ ಫ್ಯಾನ್ಸ್ ಕಿಚ್ಚನಿಗೆ ಶುಭಾಶಯ ಕೋರಿದ್ದಾರೆ. ಅಷ್ಟೇ ಅಲ್ಲದೆ ಪೋಸ್ಟರ್ ಮಾಡಿ 23 ಚಿತ್ರರಂಗದಲ್ಲಿ ಕಳೆದಿರಿ, ಹೀಗಾಗಿ ಸರ್ಪ್ರೈಸ್ ಸೂನ್ ಎಂಬ ಪೋಸ್ಟರ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗ ಹರಿದಾಡ್ತಾ ಇವೆ. ಸದ್ಯ ಪೈಲ್ವಾನ್ ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಕಿಚ್ಚ ಅವರು. ಶಿವರಾತ್ರಿ ಹಬ್ಬಕ್ಕೆ ಪೈಲ್ವಾನ್ ಚಿತ್ರ ತೆರೆ ಮೇಲೆ ಬರಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.